ಹಲೋ ಗೈಸ್ ನಿಮಗೆ ತಕ್ಷಣ ಸಾಲ ಬೇಕಿತ್ತು ಅಂತಂದರೆ ನಿಮಗೆ ಖರ್ಚಿಗೆ ದುಡ್ಡು ಬೇಕಿತ್ತು ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಇಂದ ನಾನು ಅವಾಗವಾಗ ಲೋನ್ ತೊಗೊತಾನೆ ಇರ್ತೀನಿ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಐನೂರು ರೂಪಾಯಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಂಡ್ ನಾಲ್ಕುನೂರ ನಲವತ್ತೆಂಟು ರೂಪಾಯಿ ನನಗೆ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗಿದೆ ಜಸ್ಟ್ ಖರ್ಚಿಗೆ ಅಷ್ಟೇ ನಾನು ಈ ಒಂದು ಆ್ಯಪಲ್ಲಿ ಲೋನ ತಗೊಳ್ತಾ ಇರ್ತೀನಿ ಆ್ಯಂಡ್ ದುಡ್ಡು ಒಂದು ಬೇಕಿತ್ತು ಅಂತಂದರೆ ಬೇರೆ ಆ್ಯಪ್ನ ಪ್ರಿಫರ್ ಮಾಡ್ತೀನಿ ಯಾರಿಗೆಲ್ಲ ಖರ್ಚಿಗೆ ಬೇಕು ನೋಡಿ ಅವರು ಈ ಒಂದು ಆ್ಯಪನ್ನ ನೀವು ತೊಗೊಂಬೋದು ಈ ಒಂದು ಆ್ಯಪಲ್ಲಿ ಅಲ್ಲಿ ಸೊ ಇನ್ಸ್ಟಂಟ್ ಆಗಿ ಲೋನ್ ಇಲ್ಲಿ ನಿಮಗೆ ಸಿಗುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ನೀವು ಈಸಿಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬಹುದು ಕೆ ವೈಸಿನ ಕಂಪ್ಲೀಟ್ ಮಾಡ್ಕೊಂಡು ತಕ್ಷಣ ತಗೋಬಹುದು ಸೊ ನೋಡ್ತಾ ಇರಬಹುದು ಹಿಂಗೆ ನಾನು ಲೋಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದಂಗೆಲ್ಲ ಇಲ್ಲಿ ಬರ್ತಾ ಇದೆ ನೋಡ್ತಾ ಇರಬಹುದು ಐದೈದ್ನೂರು ರೂಪಾಯಿ ನನಗೆ ಬೇಕಿರುವಾಗ ನಾನು ಇಲ್ಲಿ ತಗೊಂತಾನೆ ಇರ್ತೀನಿ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಂಗೆ ಲೋಡ್ ಮೂರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ನನಗೆ ಇಲ್ಲಿ ತೋರಿಸ್ತಾನೆ ಬರುತ್ತೆ ಹಿಸ್ಟ್ರಿ ಅನ್ನೋದು ನಾನು ಎಷ್ಟು ಸರಿ ತಗೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಗೈಸ್ ಐದೈದ್ನೂರು ರೂಪಾಯಿ ಹಂಗೆ ನಾನು ತಗೊತಾನೇ ಬರ್ತಾ ಇದ್ದೀನಿ ಆ್ಯಂಡ್ ನಾಲ್ಕುನೂರ ನಲವತ್ತೆಂಟು ರೂಪಾಯಿ ನನಗೆ ಇಲ್ಲಿ ಡಿಸ್ಪೋಸ್ ಆಗುತ್ತೆ ಜಸ್ಟ್ ಹದಿನೆಂಟು ರೂಪಾಯಿ ಇಂಟ್ರೆಸ್ಟನ್ನು ನಾನು ಕಟ್ತೀನಿ ಅಷ್ಟೇ ಈ ಒಂದು ಆ್ಯಪ್ನಲ್ಲಿ ಜಸ್ಟ್ ಹದಿನೆಂಟು ರೂಪಾಯಿ ಕಟ್ಬಿಟ್ರೆ ಸಾಕು ಇಲ್ಲಿ ನೀವು ಐದುನೂರು ರೂಪಾಯಿ ಸಾಲನ ಈಸಿಲಿ ತೊಗೊಬೋದು ಆ್ಯಂಡ್ ಇಲ್ಲಿ ಬೆಸ್ಟ್ ಇದೆ ಅಪ್ಲಿಕೇಶನು ಖರ್ಚಿಗೆ ಏನಾದರೂ ದುಡಬೇಕಿತ್ತು ಅಂತಂದರೆ ಈ ಒಂದು ಆ್ಯಪನ್ನು ಟ್ರೈ ಮಾಡಿ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಬ್ರಾಂಚ್ ಅಂತ ಹೌದು ಬ್ರಾಂಚ್ ಅಪ್ಲಿಕೇಶನ್ ಇಂತಲೇ ನೀವು ತಗೋಬೋದು ನೀವೇನಾದರೂ ಇಲ್ಲಿ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಜೊತೆಗೆ ಸ್ಟೂಡೆಂಟ್ಸ್ಗೂ ಇದು ಲೋನ್ ಕೊಡುತ್ತೆ ನೋಡಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಮನೇಲಿ ಏನಾದರೂ ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರೆ ಅಥವಾ ನಿಮಗೆ ದುಡ್ಡಿಲ್ಲ ಇಲ್ಲ ಖರ್ಚಿಕೆ ಮಾಡಲಿಕ್ಕೆ ಅಂತಂದ್ರೆ ಈ ಒಂದು ಆಪ್ ಟ್ರೈ ಮಾಡಬಹುದು ಈ ಬೆಸ್ಟ್ ಇದೆ ಅಪ್ಲಿಕೇಶನ್ ಬ್ರಾಂಚು ಅಂಡ್ ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ ಗೈಸ್ ಅಂಡ್ ಬೆಸ್ಟ್ ಆ್ಯಪ್ ಗೈಸ್ ಇದು ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದ್ದೇ ಇರುತ್ತೆ ಅಂಡ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆಲ್ರೆಡಿ ನಾನು ಡೀಟೇಲ್ ಆಗಿ ಬಿಡೋನ ಮಾಡಿದ್ದೀನಿ ಐ ಬಟನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಗೈಸ್ ಅಂಡ್ ನಿಮಗೆ ಖರ್ಚಿಗೆ ಬೇಕಿತ್ತು ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಆಪ್ ಯಾವುದು ಇರೋ ಸಾಧ್ಯ ಇಲ್ಲ ಅಂಡ್ ಇದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಇರ್ತೀನಿ ಗೈಸ್ ಅಂಡ್ ಲೋನ್ ತೊಗೊಂಡ್ಬಿಟ್ಟು ಜಸ್ಟ್ ರೀಪೇಮೆಂಟ್ ಅನ್ನ ಇರ್ತೀನಿ ನೋಡ್ತಾ ಇರಬಹುದು ಇಲ್ಲಿ ಹದಿನೆಂಟು ರೂಪಾಯಿ ಇವಾಗ ರೀಪೇಮೆಂಟ್ ಮಾಡ್ತಾ ಇದ್ದೀನಿ ಮೇಕ್ ಪೇಮೆಂಟ್ ರೀಪೇಮೆಂಟ್ ಅಂತ ಇರುತ್ತೆ ಸೊ ನೋಡ್ತಾ ಇರಬಹುದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೀವು ಯಾವುದರಿಂದ ರೀಪೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ನಾ ಇಲ್ಲಿ ಪೇಟಿಎಂ ಅಂತ ಸೆಲೆಕ್ಟ್ ಮಾಡ್ತೀನಿ ಸೊ ರೀಡೈರೆಕ್ಟ್ ಅನ್ನ ಮಾಡುತ್ತೆ ನೋಡ್ತಾ ಇರಬಹುದು ನಾನು ಎಮ್ಗೆ ರೀಪೇಮೆಂಟ್ ಮಾಡ್ತಾ ಇದ್ದೀನಿ ಪ್ರೊಸೀಡ್ ಸೆಕ್ಯೂರ್ಲಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇವಾಗ ನನ್ನ ಒಂದು ಪಾಸ್ ಕೋಡನ್ನು ಇಲ್ಲಿ ಹಾಕೊತ ಇದ್ದೀನಿ ಸೊ ಓಕೆ ಗೈಸ್ ಇವಾಗ ನಾನು ಪಾಸ್ ಕೋಡ್ ಹಾಕೊಂಡಿದ್ದೀನಿ ಆ್ಯಂಡ್ ಇದು ಪೇಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇವಾಗ ರೀಪೇಮೆಂಟನ್ನು ನಾನು ಇವಾಗ ಮಾಡ್ಕೊಂಡೆ ಸೊ ಇವಾಗ ನನಗೆ ರಿಡಯಾಕ್ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ ಇವಾಗ ಇದು ನೋಟಿಫೈ ಕೂಡ ನನಗೆ ಮಾಡುತ್ತೆ ಮೇಲ್ಗಡೆ ಮೆಸೇಜ್ ಕೂಡ ಬರುತ್ತೆ ಸೊ ಬ್ಯಾಕ್ ಟು ಲೋನ್ ಮೇಲೆ ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಥ್ಯಾಂಕ್ ಯು ಅಂತ ಬರುತ್ತೆ ಐನೂರು ರೂಪಾಯಿ ನಂದು ರೀಪೇಡ್ ಆಗಿದೆ ಗೈಸ್ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ ಮೇಲ್ಗಡೆ ನೋಡ್ತಾ ಇರ್ಬೋದು ನನಗೆ ಮೆಸೇಜ್ ಕೂಡ ಬಂದಿದೆ ಆ್ಯಂಡ್ ಮತ್ತೆ ಇವಾಗ ಇದು ನನಗೆ ಲೋನ್ ಕೊಡೋಕ್ಕೆ ರೆಡಿ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಲಿಮಿಟ್ವರೆಗೂ ಕೊಡುತ್ತೆ ಬಟ್ ನಾ ಇಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನನಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ತೊಗೊಂಬುದು ಹದಿನೈದು ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇದೇ ರೀತಿಯಾಗಿ ಇದು ಲೋನ ಕೊಡ್ತಾ ಬರುತ್ತೆ ಓಕೆನಾ ಸೊ ಬೆಸ್ಟ್ ಇದೆ ಬ್ರಾಂಚ್ ಅಪ್ಲಿಕೇಶನ್ ಇಲ್ಲಿಂದ ಐನೂರು ರೂಪಾಯಿ ತೊಗೊಬೋದು ಸಾವಿರ ರೂಪಾಯಿ ತಗೋಬೋದು ಹದಿನೈದುನೂರು ರೂಪಾಯಿ ತಗೋಬೋದು ಎರಡು ಎರಡುವರೆ ಸಾವಿರ ನಾಲ್ಕು ಸಾವಿರ ನನಗಂತೂ ಇವಾಗ ನಾಲ್ಕು ಸಾವಿರ ರೂಪಾಯಿ ವರೆಗೆ ಮಾತ್ರ ಲಿಮಿಟನ್ನು ಕೊಡ್ತಾ ಇದೆ ನಾ ಇದನ್ನ ಲಿಮಿಟನ್ನು ನೆಕ್ಸ್ಟ್ ನಾಲ್ಕು ಸಾವಿರ ರೂಪಾಯಿ ತಗೊಂಡು ರಿಪೇಮೆಂಟ್ ಮಾಡಿದ್ರೆ ಮತ್ತೆ ನಂದು ಲಿಮಿಟ್ ಇನ್ಕ್ರೀಸ್ ಆಗುತ್ತೆ ಎಂಟು ಸಾವಿರ ರೂಪಾಯಿ ವರೆಗೆ ನಂತರ ಅದೇ ರೀತಿಯಾಗಿ ನಾನು ತೊಗೊಂಬಿಟ್ಟು ರಿಪೇಮೆಂಟ್ ಮಾಡ್ತಾ ಮಾಡ್ತಾ ಹೋಗಿ ಹೋದಂಗೆಲ್ಲ ಅಪ್ ಟು ಐವತ್ತು ಸಾವಿರ ರೂಪಾಯಿ ಕೂಡ ಇದು ಖರ್ಚಿಗೆ ದುಡ್ಡು ಕೊಡುತ್ತೆ ಹೌದು ಗೈಸ್ ನನಗೆ ಯಾವಾಗಾದರೂ ಖರ್ಚಿಗೆ ದುಡ್ಡು ಬೇಕಿತ್ತು ಅಂತಾರೆ ನಾನು ಬ್ರಾಂಚ್ ಕಡೆ ಹೋಗ್ತೀನಿ ಜಸ್ಟ್ ತೊಗೊಂಡ್ಬಿಡ್ತೀನಿ ನಂತರ ನಾನು ರೀಪೇಮೆಂಟನ್ನು ಮಾಡ್ಕೊತೀನಿ ಏಕೆ ಅಂತಂದರೆ ನೋಡಿ ಇಷ್ಟು ಕಡಿಮೆ ಇಂಟ್ರೆಸ್ಟಿಗೆ ಯಾರು ಕೂಡ ಇದು ಅಪ್ಲಿಕೇಶನ್ ಲೋನ ಕೊಡಲ್ಲ ಗೈಸ್ ಸೊ ಅದಕ್ಕೆ ಅದರ ಸಲಗೇ ಇಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಇದೆ ಸೊ ಅದಕ್ಕೇ ನಾನು ಇಲ್ಲಿ ಲೋನ ತಗೊಳ್ತಾ ಇದ್ದೀನಿ ನೀವು ಕೂಡ ತೊಗೊಂಬೋದು ಆದರೆ ಇಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಇರುತ್ತೆ ನನ್ನ ಪಲ್ಲಿ ಇಟ್ಕೊಡಿ ಈಸಿಲಿ ಲೋನ್ ತೊಗೊಂಡ್ಬಿಟ್ಟು ನೀವು ರೀಪೇಮೆಂಟ್ ಮಾಡ್ಕೋಬೋದು ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟ್ ಗೈಸ್ ಓಕೆನಾ ಸೊ ನಾಲ್ಕು ಸಾವಿರ ರೂಪಾಯಿ ನೀವು ತೊಗೊಂತೀರಾ ಅಂತಂದರೆ ಜಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಯೂರ್ ತರ್ಟಿ ಒನ್ ಡೇಸ್ ಸೆಲೆಕ್ಟ್ ಮಾಡ್ತೀನಿ ಜಸ್ಟ್ ನೂರ ಮೂವತ್ತು ರೂಪಾಯಿ ಕೊಟ್ಟರೆ ಸಾಕು ಆ್ಯಂಡ್ ಇಲ್ಲಿ ಪ್ರೊಸಿಂಗ್ ಫೀಸ್ ಜಿ ಎಸ್ ಟಿ ನಾಲ್ಕನೂರ ಹನ್ನೆರಡು ರೂಪಾಯಿ ಕಟ್ ಆಗುತ್ತೆ ಆ್ಯಂಡ್ ನೂರ ಮೂವತ್ತು ರೂಪಾಯಿ ಕೊಟ್ಟರೆ ಸಾಕು ಗೈಸ್ ನೀವು ಇಲ್ಲಿ ನಾವು ಸಾವಿರ ರೂಪಾಯಿ ಲೋನ್ ನೀವು ತಗೊಬಹುದು ಮೂವತ್ತೊಂದು ದಿನಗಳ ಸಲಾಗಿ ಅಂದ್ರೆ ಒನ್ ಮಂತ್ ಸಲಾಗಿ ಅಂಡ್ ಇಲ್ಲಿ ಟೂ ಮಂತ್ಸ್ ಬೇಕಂದ್ರೆ ಟೂ ಮಂತ್ಸ್ ಕೂಡ ತಗೋಬಹುದು ಅರವತ್ತೆರಡು ದಿನಕ್ಕೆ ಇಲ್ಲಿ ಎರಡು ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಓಕೆನಾ ಪ್ರೆಸಿಂಗ್ ಫೀಸ್ ಸೇಮ್ ಇರುತ್ತೆ ನಾಲ್ಕನೂರ ಎಪ್ಪತ್ತೊಂದು ರೂಪಾಯಿ ಇಲ್ಲಿ ಪ್ರೆಸಿಂಗ್ ಫೀಸ್ ಕಟ್ಟಾಗುತ್ತೆ ಆ್ಯಂಡ್ ಎರಡು ನೂರ ಅರವತ್ತು ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಕೊಟ್ಟರೆ ಸಾಕು ನಾಲ್ಕು ಸಾವಿರದ ಎರಡನೂರ ಅರವತ್ತು ರೂಪಾಯಿ ಮತ್ತೆ ನೀವು ಇಲ್ಲಿ ರಿಪೇಮೆಂಟ್ ಮಾಡ್ಕೊಳೋದಿರುತ್ತೆ ಸೊ ಇಷ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಂಟಾಗಿ ಲೋನ ತೊಗೊಬೋದು ಗೈಸ್ ನಾನು ಆಲ್ರೆಡಿ ಲೋನ ತಗೊಂಡ್ಬಿಟ್ಟು ಕೂಡ ನಿಮಗೆ ಬಟನ್ ಅಲ್ಲಿ ವೀಡಿಯೋ ಇರುತ್ತೆ ಜೊತೆಗೆ ಅಲ್ಲಿ ಕೂಡ ಕೊಟ್ಟಿರ್ತೀನಿ ವೀಡಿಯೋ ಲಿಂಕನ್ನು ಒಂದು ವೀಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಗೈಸ್ ಇದಾಗಿರುತ್ತೆ ಬ್ರಾಂಚ್ ಅಪ್ಲಿಕೇಶನ್ ಬಗ್ಗೆ ಸೊ ಕಡಿಮೆ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಪ್ಲೈ ಮಾಡಿಕೊಡಿ ನಿಮಗೆ ಲೋನ್ ಸಿಕ್ಕ ಸಿಗುತ್ತೆ ಸೊ ಸಿಗಣ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್